ಅದಕ್ಕೋಸ್ಕರನೇ ಪ್ರಿಯಳ ಮದುವೆಗೆ ಬರೋಕಾಗದೆ ಫಾರಿನ್ ಅಲ್ಲಿ ಉಳ್ಕೋತೀನಿ ಅಂತ ಹೇಳಿದ್ದು. ನಮಗೆ ಎಲ್ಲ ಗೊತ್ತಿತ್ತು, ಏನು ಮಾಡದೇ ಇರುವಂತ ಪರಿಸ್ಥಿತಿ ನಮ್ದು. ಅಳಿಯಂದ್ರೆ ನೆನೆಸ್ಕೊಂಡ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ. ಆಫೀಸಿಂದ ಫೋನ್ ಬಂತು, ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು. ಅಳಿಯಂದ್ರೆ? ಇಲ್ಲ, ಹೋಗ್ಲೇಬೇಕು. ಬರ್ತೀವಿ. ಬಾಬ, ಅರ್ಜುನ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೊರಟೋದೆ ಅಂತ ಹೇಳು. ಅರ್ಜುನ್, ಬಾಬ ಹೊರಟೋದ್ರು, ಯಾಕೆ ಅಂತ ಗೊತ್ತಿಲ್ಲ. ಇನ್ಯಾವತ್ತು ಅವ್ರು ಬರಲ್ಲ ಅನ್ಸುತ್ತೆ. Sorry, Daddy. I am sorry, ಕಣ. ಇನ್ಯಾವತ್ತೂ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಆಯ್ತಾ? ನೋಡು ಭಯ್ಯ, ನನಗೆ ಸರಿಯಾಗಿ ಮಾತಾಡೋಕೆ ಬರೋಲ್ಲ. ಎರಡೇ ಎರಡು ಪ್ರಶ್ನೆ ಕೇಳ್ತೀನಿ, ಸ್ಟ್ರೈಟ್ ಆಗಿ ಆನ್ಸರ್ ಮಾಡಿ. ಪ್ರಿಯಾ ನನ್ನ ಪ್ರೀತಿಸ್ತಿದ್ದಾಳ ಇಲ್ವಾ? ನೀವು ನನ್ನ ಹತ್ರ ನಿಜಾನೇ ಹೇಳ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ನೆನಪಿದೆಯಾ? ಹೋಗ್ಲಿ, ನೀವು ಯಾಕೆ ಹಿಂಗೆ ಸಡನ್ ಆಗಿ ವಾಪಸ್ ಹೋಗ್ತಾ ಇದ್ದೀರಾ ಅಂತ ಹೇಳ್ತೀರಾ? ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಯಾಕೆ ಭಯ ಸುಳ್ಳು ಹೇಳಕ್ ಟ್ರೈ ಮಾಡ್ತೀರಾ? ನಿಮ್ಗೆ ಸುಳ್ಳು ಹೇಳಕ್ಕೂ ಬರೋಲ್ಲ. ಪ್ರೀತಿಸೋ ತಪ್ಪಲ್ಲ ಅಂತ ನೀವೇ ತಾನೇ ಹೇಳಿದ್ದು, ಈಗ ನೀವೇ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ, ಇದು ನ್ಯಾಯನಾ? ಪ್ರಿಯಾಗೆ ಈ ಮದುವೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೋ ಭಯ. ಪ್ರಿಯಾ ಅಂದ್ರೆ ನನ್ಗೆ ತುಂಬಾ ಇಷ್ಟ ಭಯ. ಆ ಇಷ್ಟ ಇಷ್ಟವಾಗಿ ಉಳ್ಕೋಬೇಕಾದ್ರೆ ಅವಳು ನಾನು ಮದುವೆ ಆಗ್ಬಾರ್ದು. ಅವಳ ಮನಸ್ಸಲ್ಲಿ ಏನಿದೆ ಅಂತ ಈಗ ಗೊತ್ತಾಯ್ತಲ್ಲ ಅವಳಿಗೆ. ನಾನು ಪ್ಲೀಸ್ ಭಯ್ಯ, ಅವಳನ್ನ ನೀವೇ ಮದುವೆ ಮಾಡ್ಕೊಳ್ಳಿ. ಅರ್ಜುನ್, ನೀನ್ ಎಕ್ಸೈಟ್ ಆಗ್ಬೇಡ. ಈಗ ನಾನು ಇವಳು ಮದುವೆ ಮಾಡ್ಕೊಂಡೆ ಅನ್ಕೋ, ನನ್ನ ಹತ್ರ ಕಾರ್ ಇದೆ, ಮೊಬೈಲ್ ಇದೆ, ಮನೆ ಇದೆ, ಅದೇ ತರ ಒಬ್ಬಳು ಹೆಂಡತಿ ಇರ್ತಾಳ ಅಷ್ಟೇ, ಮನಸ್ಸಿಲ್ದಿರೋ ಹೆಂಡತಿ. ಅದನ್ನ ಈಗಾಗಲೇ ಅವಳು ನಿಮಗೆ ಕೊಟ್ಬಿಟ್ಟಿದ್ದಾಳೆ. ಹಾಗಂತ ನಾನೇನ್ ದೊಡ್ಡ ತ್ಯಾಗ ಮಾಡ್ತಾ ಇಲ್ಲಪ್ಪ, ನಾನು ತ್ಯಾಗರಾಜನೂ ಅಲ್ಲ. ನಾನು ಒಂದು ಹೆಣ್ಣಿನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾತಾಡಕ್ ಬರಲ್ಲ ಅಂತ ಚೆನ್ನಾಗೇ ಮಾತಾಡ್ದೆ. 6 ವರ್ಷದಿಂದ ಯುಗಾದಿ ಹಬ್ಬದ ದಿನ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದ್ ಹುಡುಗಿ ನನಗೋಸ ಮನೆ ಬಿಟ್ಟು ಓಡ್ ಬಂದ್ಲು. ಅವತ್ತಿನಿಂದ ಅವಳು ಮನೆಯವ್ರನ್ನ ನೆನೆಸ್ಕೊಂಡು ಅಳ್ತಾನೆ ಇದ್ಲು. ಸ್ವಲ್ಪ ದಿವಸ ಆದ್ಮೇಲೆ ಅವ್ರನ್ನ ಸ್ವಲ್ಪ ಸ್ವಲ್ಪ ಮರಿತಾ ಬಂದ್ಲು. ಇವನ್ ಹುಟ್ಟಿದ ದಿವಸಾನೆ ಅವಳು ನಮ್ಮನ್ನ ಬಿಟ್ಟು ಹೊರಟದ್ಲು. ಹಾಗೆ ಅವಳು ಇವತ್ತು ಇಲ್ಲ ಅನ್ನೋ ನಿಜಾನ ನಾವು ಸ್ವಲ್ಪ ಸ್ವಲ್ಪ ಮರಿತಾ ಇದ್ದೀವಿ. ಪ್ರಿಯಾ ಕೂಡ ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮರಿತಾಳೆ.
ಯಾಕೆಂದ್ರೆ ಮನುಷ್ಯನಿಗೆ ದೇವರು ಕೊಟ್ಟ ವರ ಮರು ನಾನು ಫಸ್ಟ್ ಟೈಮ್ ಈ ಮನೆಗೆ ಬರಬೇಕಾದ್ರೆ ಎಲ್ಲರೂ ನನ್ನ ಕ್ರಿಮಿನಲ್ ತರ ನೋಡಿದ್ರು ನನ್ನ ನೋಡಿ ಎಲ್ಲರೂ ಅಸಹಾಯ ಪಟ್ಟರು ಆದ್ರೆ ನನಗೇನು ಬೇಜಾರಾಗಲಿಲ್ಲ ಯಾಕೆಂದ್ರೆ ಅದು ಅವರ ಹಕ್ಕು ಇವತ್ತು ನನ್ನ ಮಗನ ಕರ್ಕೊಂಡು ಮನೆ ಬಿಟ್ಟು ಬರಬೇಕಾದ್ರೆ ಅವರ ಅಜ್ಜಿ ಅವನ ತಪ್ಪಿಕೊಂಡು ಬಿಡಕಾಗದೆ ಆತರು ಇವತ್ತು ನನ್ನ ಮಗನಿಗೆ ಅತ್ತೆ ತಾತ ಅಜ್ಜಿ ಮಾವ ಎಲ್ಲರೂ ಇದ್ದಾರೆ ಇವಾಗ ನಾನು ಮತ್ತೆ ತಪ್ಪು ಮಾಡಿದ್ರೆ ಅವನ ಪಾಲಿಗೆ ಅವರು ಯಾರು ಇರೋದಿಲ್ಲ ನಾನೊಂದು ಅನಾಥನಾಗಿ ಬೆಳೆದೆ ಅವನ ಅನಾಥನಾಗಿ ಬೆಳೆಯೋದು ನನಗೆ ಇಷ್ಟ ಇಲ್ಲ ನೀನು ವಿಚಾರದಲ್ಲಿ ಮದುವೆ ಮಾಡ್ಕೋಬೇಕೋ ಬೇಡ ಅಂತ ತೀರ್ಮಾನ ತಗೊಳ್ಳೋನು ನೀನೊಬ್ನೇ ಆದರೆ ನನ್ನ ವಿಚಾರದಲ್ಲಿ ಇಬ್ಬರಿದ್ದೀವಿ ನಾನು ನನ್ನ ಮಗ ಹಾಗಾದ್ರೆ ಈ ವಿಚಾರದಲ್ಲಿ ನಮ್ಮ ಮಗಳಿಗೆ ಯಾವ ನಿರ್ಧಾರನೂ ತಗೊಳ್ಳೋ ಹಕ್ಕಿಲ್ವೇನಪ್ಪ ಪ್ರತಿಯೊಬ್ಬ ತಂದೆನು ತನ್ನ ಮಗಳನ್ನ ಚೆನ್ನಾಗಿರೋನಿಗೆ ಕೊಟ್ಟು ಮದುವೆ ಮಾಡಬೇಕು ಆಸ್ತಿ ಇರೋನಿಗೆ ಕೊಟ್ಟು ಮದುವೆ ಮಾಡಬೇಕು ಒಳ್ಳೆ ಕೆಲಸದಲ್ಲಿರೋನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಹೊರತು ತನ್ನ ಮಗಳು ಯಾರನ್ನು ಇಷ್ಟಪಡ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಎಲ್ಲ ತಂದೆ ತಾಯಿಗಳ ತರ ನಾನು ಯೋಚನೆ ಮಾಡಿಬಿಟ್ಟೆ ಆದರೆ ಅರ್ಜುನ ನಿನಗೆ ನಾನು ಇಷ್ಟನ ಅಂತ ನನ್ನ ಮಗಳನ್ನ ಪ್ರಶ್ನೆ ಮಾಡಿದೆ ನಿಜವಾಗಿ ನೋಡಿದ್ರೆ ಆ ಪ್ರಶ್ನೆನ ನಾನು ನನ್ನ ಮಗಳನ್ನ ಕೇಳಬೇಕಾಗಿತ್ತು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪ್ರಿಯ ಐ ಆಮ್ ಸಾರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಸಂಜಯ್ ನನ್ನ ಮಗಳು ನಾಚಿಕೆಯಿಂದನೋ ಭಯದಿಂದನೋ ಕೇಳಕ್ ಒದ್ದಾಡ್ತಾ ಇದ್ದಾಳೆ ಆದ್ರೆ ಹೆತ್ತ ತಂದೆಯಾಗಿ ನಾನ್ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಪ್ಪ ಹೌದಪ್ಪ ಇವತ್ತಿಂದ ಇವನ್ ಕಾವೇರಿ ಮಗ ಮಾತ್ರ ಅಲ್ಲ ನನ್ನ ಮಗಳಿಗೂ ಮಗನೇ ಇನ್ಯಾವತ್ತೂ ಇವನ್ ತಾಯಿ ಇಲ್ದಿರೋ ಅನಾಥ ಅಲ್ಲ ಅನಾಥ ಅಲ್ಲ ಮನುಷ್ಯನಿಗೆ ವಯಸ್ಸಾದ್ರೆ ಅನುಭವ ಬರುತ್ತೆ ಅಂತಾರೆ ಆದ್ರೆ ವಿವೇಕನು ಯಾಕೆ ತಂದ್ಕೊಳ್ಳಲ್ವೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ನಾನೊಂದು ದೊಡ್ಡ ತಪ್ಪು ಮಾಡಿ ಮಗಳನ್ನ ಕಳ್ಕೊಂಡೆ ಈಗಲೂ ಅದೇ ತಪ್ಪು ಮಾಡಿದ್ರೆ ನನ್ನಂತ ಮನುಷ್ಯ ಬೇರೆ ಯಾರೂ ಇರಲ್ಲ ನೀವೆಲ್ಲ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವ್ರು ಆದ್ರೆ ನೀವೊಬ್ಬರಿಗಿಂತ ಒಬ್ರು ಎಂತೆಂತ ದೊಡ್ಡ ತ್ಯಾಗಗಳನ್ನು ಮಾಡ್ತಿದ್ದೀರಾ ಕನಿಷ್ಠ ನಮ್ಮ ಅರ್ಜುನಿಗೆ ಹೊಳೆದಂತ ಯೋಚನೆ ನನಗೆ ಹೊಳಲಿಲ್ವಲ್ಲ ಅಂತ ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ ನೋಡಪ್ಪ ನಿನಗೆ ಕೈ ಮುಗಿದು ಕೇಳ್ಕೋತೀನಿ ನನಗೋಸ್ಕರ ಅಲ್ಲದೆ ಹೋದ್ರು ಆ ಪಾಪಗೋಸ್ಕರನಾದ್ರೂ ನನ್ನ ಎರಡನೇ ಮಗಳನ್ನ ಮದುವೆ ಮಾಡ್ಕೊಳಪ್ಪ ನಮ್ಮ ಕಾವೇರಿಯಿಂದ ನಿಂತು ಹೋಗಿದ್ದ ನಮ್ಮ ಕುಟುಂಬದ ಯುಗಾದಿ ಸಂಭ್ರಮ ಸಂತೋಷಗಳನ್ನ ಮತ್ತೆ ಮರುಕಳಿಸುವ ಹಾಗೆ ಮಾಡಪ್ಪ